ವರ್ಕ್ ಆಗ್ತಿಲ್ಲ ನೋಡಿ, ಇನ್ನೊಂದು ಮೈಕ್ ಆನ್ ಮಾಡಿ ದಯವಿಟ್ಟು. ಯಾರಿದ್ದೀರಾ? ಅಶ್ವಿನಿ ಮೇಡಮ್, ನಮ್ಗೆ ಗೊತ್ತು ಇಷ್ಟು ವರ್ಷ ಕೂತಿರೋದೇ ದೊಡ್ಡ ವಿಚಾರ, ಆದ್ರೂ ಕಾರ್ಯಕ್ರಮಕ್ಕೆ ಬಂದ್ರಲ್ಲ ಅಷ್ಟು ಪ್ರೀತಿಯಿಂದ, ಅದು ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ತಾ, ಅವರೆಲ್ಲರ ಒಂದೇ ಒಂದು ಆಸೆ ಏನಂದ್ರೆ ಒಂದೆರಡು ಸಾಲ ಮಾತನಾಡ್ಬೇಕು. ಸಾಂಗ್ ನೋಡಿದ್ರಲ್ಲ ಇವತ್ತು, ವಿಡಿಯೋ ಸಾಂಗ್ ಲಾಂಚ್ ಆಯ್ತು, ಅಥವಾ ಬೆಸ್ಟ್ ವಿಶಸ್? ಒಂದೊಳ್ಳೆ ಲವ್ ಸ್ಟೋರಿ ಟೀಮಿಗೆ ಆಲ್ ದ ವೆರಿ ಬೆಸ್ಟ್. ಅದನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮೇಡಮ್, ಅದನ್ನ ಓಪನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಈ ಒಂದು ಒಂದೊಳ್ಳೆ ಲವ್ ಸ್ಟೋರಿಗೆ ಒಂದೊಳ್ಳೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲ ಇಡೀ ಟೀಮ್ಗೆ, ಅಶ್ವಿನಿ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಎವರ್ಗ್ರೀನ್ ಅಪ್ಪು ಸರ್ಗೋಸ್ಕರ ಅಶ್ವಿನಿ ಮೇಡಮ್ ಬರ್ದಿರೋ ಹಾಗೆ ನಾನು ಬರ್ದಿದ್ದೀನಿ. ಸೊ ಅದನ್ನ ನಿಮ್ ಮುಂದೆ ವಾಚನೆ ಮಾಡ್ತೀನಿ. ನನ್ನ ಅಪ್ಪು, ಅಪ್ಪು ನೀನಿರುವಾಗ ಈ ಬದುಕು ರಾಂಪೆ ಕೊಂಪೆಗಳ ತುಂಬಾ ಹೂ ಬಿಟ್ಟು ಸುರವನವೇ ಆಗಿತ್ತು. ಆಗಸತಿ ನಕ್ಷತ್ರಗಳು ಉಕ್ಕಿ ಭೂಮಿ ಸರ್ಗವನ್ನು ಸೃಷ್ಟಿಸಿತ್ತು. ಹಣೆಯ ತುಂಬಿದ ಚಂದ್ರ ಕಳಚಿ ಬಿದ್ದಾಗಲೂ ನಾನು ಅಳಲಿಲ್ಲ ಗೊತ್ತ, ನಾನು ಅಳಲಿಲ್ಲ ಗೊತ್ತ. ಬೆಳದಿಂಗಳೆಂಬ ಭ್ರಮೆಯಲ್ಲ ನೀನು ಅಪ್ಪು, ನೀನು ನನ್ನೊಳಗಿನ ಇರುವ ಒಲವಿನ ಆತ್ಮ, ಅಭಿಮಾನಿಗಳ ಆರಾಧ್ಯ ನೀನು, ನಾನು ನಿನ್ನ ಹೃದಯವಾಸಿ ಅಶ್ವಿನಿ ದೇವತೆ ಅಷ್ಟೆ. ಶೂನ್ಯದ ಸಂತೆಯಲ್ಲಿ ಒಬ್ಬಳೆ ಒಂಟಿತನದ ಅಮೃತವ ಕುಡಿವಾಗ ಚೀರುವುದು ಮನದ ಬೃಂದಾವನ. ನಿನ್ನ ಗೈರಿನ ನೋವ ಶೀರ್ಷಿಕೆಯನ್ನು ಒಪ್ಪದೆ ನೀನಿಲ್ಲವೆಂಬ ಸತ್ಯವನ್ನು ಅರಗಿಸದೆ ಸಂಯಮವ ಮೀರಿ ನೋಯುವೆ, ಕಣ್ಣೀರಾಗುವೆ. ಮತ್ತೆ ನಿನ್ನನ್ನು ಅಭಿಮಾನಿಗಳ ಪ್ರೀತಿಯ ರುಜುವಿನಲ್ಲಿ ಕಂಡು ಮುಗುಳ್ನಗುವೆ. ತುಂಬಾ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್.